ಪ್ರೇಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಸ್ಪರ್ಶಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ನಮ್ಮ ರಾಷ್ಟ್ರದಕ್ಕೆ ನಮ್ಮ ದೃಢನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿ ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸಹಾರ್ಥಪೂರ್ಣ ಜನಾಂಗಗಳಿವೆ ಅದು ಉನ್ನತ ಮಟ್ಟದಲ್ಲಿ ಸುಮಾರು 52 ವರ್ಷಗಳ ಸುದೀರ್ಘ ಪಯಣ ನಮ್ಮ ರೈನ್ ಸಂಸ್ಥೆ 1973 ಏಪ್ರಿಲ್ ತಿಂಗಳಿನಲ್ಲಿ ಆರಂಭಗೊಂಡಂತಹ ನಮ್ಮ ರೈನ್ ಸಂಸ್ಥೆ 5 ದಶಕಗಳನ್ನು ದಾಟಿ 6ನೇ ದಶಕದಲ್ಲಿ ಕಾಲಿಡ್ತಾ ಇದ್ದೇವೆ. ಸುಮಾರು 51 ಅಧ್ಯಕ್ಷರ ಕಾರ್ಯನಿರ್ವಹಣೆಯನ್ನು ನೋಡಿರುವಂಥ ನಮಗೆ ಇಂದು 52ನೇ ಅಧ್ಯಕ್ಷರ ಅಧಿಕಾರಾವಧಿಯಲ್ಲಿ 317 ಹೊಸ ಜಿಲ್ಲೆ, ಕೇವಲ 1 ವರ್ಷ 1 ತಿಂಗಳ ಕೂಸು. ಈ ಹಿರಿಯ ಜಿಲ್ಲೆ, ಈ ಒಂದು ಜಿಲ್ಲೆಗೆ ಅತ್ಯಂತ ಹಿರಿಯ ಸಂಸ್ಥೆಗಳಲ್ಲಿ ಒಂದು ನಮ್ಮ ನಂಜನಗೂಡು ಲೈನ್ ಸಂಸ್ಥೆ. ಮೈಸೂರಿನಲ್ಲಿ 1958 ಆರಂಭಗೊಂಡ ಮೊಟ್ಟ ಮೊದಲ ಲೈನ್ ಸಂಸ್ಥೆ ಮೈಸೂರು. ಅದರ ನಂತರ ಇಡೀ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆರಂಭಗೊಂಡಂತಹ 2ನೇ ಲೈನ್ ಸಂಸ್ಥೆ ನಂಜನಗೂಡು. ಅತ್ಯಂತ ಹಿರಿಯ ಲೈನ್ ಸಂಸ್ಥೆಯಾಗಿ ತನ್ನದೇ ಆದಂತ ಒಂದು ದಾಖಲೆಗಳನ್ನು ನಿರ್ಮಿಸುತ್ತಾ ಲಯನ್ ಸಂಸ್ಥೆ ನಂಜನಗೂಡು ಬೆಳೆದಿದೆ. ಅಂದಿನ ಕಾಲದಲ್ಲಿದ್ದಂಥ ನಂಜನಗೂಡಿನ ಹಿರಿಯ ಮುತ್ಸದ್ದಿ ನಾಯಕರುಗಳು, ಹಿರಿಯ ಮೇಧಾವಿಗಳು, ಪ್ರಜ್ಞಾವಂತರು ಎಲ್ಲರೂ ಸೇರಿ ಈ ಲಯನ್ ಸಂಸ್ಥೆಯ ಪ್ರಾರಂಭಕ್ಕೆ ಕಾರಣರಾದರು. ಹಲವಾರು ಹಿರಿಯರ ಮಾರ್ಗದರ್ಶನ, ಅವರ ಸೇವಾ ತತ್ಪರತೆಗಳನ್ನು ಕಂಡಂತಹ ನಂಜನಗೂಡು ಈ ಸಂಸ್ಥೆಗೆ ಪ್ರೋತ್ಸಾಹ ನೀಡಿ ಲಯನ್ಸ್ ಸಂಸ್ಥೆ ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆಯಾಗುವಂತಹ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ. ಸುಮಾರು 4 ದಶಕಗಳ ಹಿಂದೆ ಅಂದಿನ ಹಿರಿಯರು ಪ್ರಾರಂಭಿಸಿದಂತ ಲಯನ್ಸ್ ಸಂಸ್ಥೆ ಅಡಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿದರು. 4 ದಶಕಗಳ ಕಾಲ ಈ ನಮ್ಮ ಲಯನ್ಸ್ ಶಾಲೆ ನಿರಂತರವಾಗಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ವಿದ್ಯಾದಾನವನ್ನು ಮಾಡುವುದರ ಮೂಲಕ ಒಂದು ಚಿರವಾದಂಥ ಭಾವನೆ ನೆನಪುಗಳನ್ನು ನಂಜನಗೂಡು ಎಲ್ಲ ಸ್ಥಳದ ಜನರ ಮನದಲ್ಲಿ, ಮಾನಸಗಳಲ್ಲಿ ನೆಲೆ ಮಾಡಿದೆ. ಬಹುಶಃ ಅಂದಿನ ಹಿರಿಯರನ್ನು ಈ ವಿದ್ಯಾದಾನಕ್ಕೆ ಪ್ರೇರೇಪಣೆಯನ್ನು ಕೊಟ್ಟು ಶಾಲೆಯನ್ನು ಕಟ್ಟಿ ನಂಜನಗೂಡು ಸಂಸ್ಥೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತ ಎಲ್ಲ ಹಿರಿಯರಿಗೆ ಇಂದು ನಾನು ಒಂದು ಸ್ಮರಣೀಯ ನಮಸ್ಕಾರಗಳನ್ನು ಅವರಿಗೆಲ್ಲ ಮತ್ತೆ ನನ್ನ ಶಿಕ್ಷಕ ಅರುಣ್ಗಳು ನಾನು ಒಂದಿನ ಕಾಲ್ ಮಾಡಿದ್ರು. ನಾನು ಈಗ ಗುರಿಗೆ ಕಳಿಸಿದ್ರೆ ಅದನ್ನು ವಾಕ್ ಮಾಡೋಣ. 2 ಎಕರೆ ಒಂದು ಮೈಲಿ ಇದೆ ಅಂದ್ರೆ ಅವರ ಸಾಧನೆಗಳು 4 ಪುಟ ಇದೆ. ನಾನು ಪುನಃ ಕಾಲ್ ಮಾಡಿದಾಗ ಇಡೀ ಕಾರ್ಯಕ್ರಮದ ಅರ್ಧ ನಾನೇ ತಿಳ್ಕೊಂಡು ಪರಿಚಯ ಮಾಡಿ ಕಾರ್ಯಕ್ರಮ ಮಾಡೋದ ಇಲ್ಲ ಮಾತಾಡೋ ಪರಿಸ್ಥಿತಿ ಇದೆ. ನೋಡ ನನಗೆ ಗೊತ್ತಿಲ್ಲ ನೀವು ಏನ್ ಮಾಡ್ತೀರ. ಓದೋದು ಈಗ ನಾಗರಾಜ್ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ರು. ತಮಿಳುನಾಡಿನ ಮುಖ್ಯಮಂತ್ರಿ ಕೋರ್ಟ್ ಹಾಜರಾಗಿ ಬಂಧನ ಆ ಒಂದು ಕಾರ್ಯಾಚರಣೆಯಲ್ಲಿ ಚೇತನ್ ಕೆಲಸ ಮಾಡ ಅವ್ರೇನು ಮಾಡಿದ್ರು ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ಈಗ ನೋಡಿದ್ರು ಕನ್ನಡಕ್ಕೆ ತಂದಿಲ್ವ ಏನೋ ಗೊತ್ತಿಲ್ಲ. ಡಾಕ್ಟರ್ ಚೇತನ್ ವಾಸಿನ್ ಬ್ಯಾಂಗ್ಳೂರ್ ಜೈಲ್, ಈ ವಾಸಿನ್ ಮೈಸೂರು ಜೈಲ್ ವಿತ್ ಗ್ರೇಟ್ ಡಿಫಿಕಲ್ಟಿ ವಿತ್ ಬ್ರಾಟ್ ಇಂಡಿಯಾ ಜನ ಅನ್ಕೊಂಡ್ರೆ ಬೇರೆ ಕರ್ಕೊಂಡ್ಬಂದಿದ್ದಾರೆ.
ಇವರನ್ನ. ಯಾಕಂದ್ರೆ ಕೆಲವೊಮ್ಮೆ ಜನ ಸಂಪೂರ್ಣ ಹೋದಾಗ ಇವ್ರು ಹೇಳಿದ್ರು ಮಲ್ಲೇಶ್ವರಂ ಹಾಗೂ ಚರ್ಚ್ ಸ್ಟ್ರೀಟ್ ಮಾಂಸ್ ಓಟದ ತನಿಖಾ ತಂಡದಲ್ಲಿ ಚೇತನ್ ಅವರು ಇದ್ರು ಅಂತ. ಅವ್ರು ಏನ್ ಹೇಳ್ಬಿಟ್ರು ಚರ್ಚ್ ಸ್ಟ್ರೀಟ್ ಏನು ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಇವರೇ ಕಾರಣ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸುಮಾರು ಕ್ಲಬ್ಗಳಲ್ಲಿ ನಾನು ಮಾತಾಡ್ತಾ ಇರ್ತೇನೆ. ಆದರೆ ಒಂದು ಮಾತ್ರ ಹೇಳ್ತೇನೆ ಸ್ನೇಹಿತರೆ, ನಂಜನಗೂಡು ಲಯನ್ಸ್ ಕ್ಲಬ್ 53 ವರ್ಷದ ಇತಿಹಾಸ. ಬಹುಶಃ ಇವತ್ತು ಲಯನ್ಸ್ ಕ್ಲಬ್ ವಿಶ್ವದ 220 ರಾಷ್ಟ್ರಗಳಲ್ಲಿ 14 ಲಕ್ಷ ಸದಸ್ಯರಿರ್ತಕ್ಕಂಥ ವಿಶ್ವದ ಅತಿ ದೊಡ್ಡ ಸೇವಾ ಸಂಘಟನೆ. ಇದು ದೊಡ್ಡ ಮಾತಲ್ಲ ಇವತ್ತಿನ ಪರಿಸ್ಥಿತಿಗೆ. 52 ವರ್ಷದ ಹಿಂದೆ ಈ ತಾಲೂಕು ಹೇಗಿದ್ದಿರ್ಬೋದು, ಆಗಿದ್ದಂಥ ನಾಯಕರು ಒಂದು ವಿಶ್ವ ಸಂಸ್ಥೆನ ನಂಜನಗೂಡು ತಾಲೂಕು ತರಬೇಕು ಅಂದ್ಕೊಂಡ್ರಲ್ಲ, ಅಂಥವ್ರನ್ನ ನಾವು ಸ್ಮರಿಸ್ಬೇಕು, ಅಂಥವ್ರನ್ನ ಅಭಿನಂದಿಸ್ಬೇಕು. ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂಥ ನಾಯಕರಾಗಿದ್ದಂಥ ಸಸಿ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ಜಿಲ್ಲೆಯ ಅತಿ ಉನ್ನತವಾದಂಥ ಸ್ಥಾನದಲ್ಲಿ ನಂಜನಗೂಡು ಲಯನ್ಸ್ ಕ್ಲಬ್ ಇದೆ ಅಂತ. ಅಲ್ಲಿರ್ತಕ್ಕಂಥ ವಿದೇಶಾಂಗ ಸಚಿವರು ಹೋಗಿ ಅವ್ರನ್ನ ಬರಮಾಡ್ಕೊಳ್ತಾರೆ. 96 ಶಂಕರ್ ದಯಾಳ್ ಶರ್ಮಾ ಅವರ ವಿಮಾನ ಮಸ್ಕತ್ ವಿಮಾನ ನಿಲ್ದಾಣದಲ್ಲಿ ನಿಂತ ತಕ್ಷಣ ಒಂಚೂರು ಸಂಚಲನ ಆಯಿತು. ವಿದೇಶಾಂಗ ಸಚಿವರು ಬೊಕ್ಕೆ ಇಟ್ಕೊಂಡು ನಿಂತಿದ್ದಾರೆ. ಹಿಂದೆನೆ ಇನ್ನೊಂದು ಕಾರ್ ಬಂತು. ಎಲ್ಲರೂ ತಿರುಗಿ ನೋಡ್ತಾರೆ, ಮಸ್ಕಟ್ಟಿನ ರಾಷ್ಟ್ರಪತಿಗಳೇ ಬಂದು ದಸರಾ ಮಾಡಿದ್ರು. ನೀವು 365 ದಿನ ಮಾತ್ರ ಅವಕಾಶ. ಯಾವುದೇ ಕ್ಲಬ್ಗೆ ನಾನು ಹೋದರೆ ನಂಜನಗೂಡು ಕ್ಲಬ್ಬಲ್ಲಿ ನಾನು ಹಲವಾರು ಬಾರಿ ಬಂದಿದ್ದೀನಿ, ಶಾಲೆಗಳ ಬಂದಿದ್ದೀನಿ. ನನ್ನ ಆತ್ಮೀಯ ಲಯನ್ ಸದಸ್ಯರಾದ ಮಾರ್ಗದರ್ಶನ ಹಾಗೂ ಸಹಕಾರ. ನಾನು ಈ ವರ್ಷ ಸಂಸ್ಥೆಯ ಕಳೆದ 5 ದಶಕಗಳ ಬೆಳವಣಿಗೆಯನ್ನು ಮನದಾಳದಲ್ಲಿ ಇಟ್ಟುಕೊಂಡು ಈ ವರ್ಷ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಉತ್ತಮ ಆಡಳಿತದ ಮೂಲಕ ಸಂಸ್ಥೆಗೆ ಉತ್ತಮ ಹೆಸರನ್ನು ತರುತ್ತೇನೆ ಅಂತ ಹೇಳಿ ಎಲ್ಲರನ್ನೂ ನಾನು ಘೋಷಿಸುತ್ತೇನೆ. ಈ ವರ್ಷ ಕೂಡ ನನ್ನ ಸಂಸ್ಥೆಯ ಹಿಂದಿನ ನಾಯಕರುಗಳು ತೋರಿಸಿದ ಮಾರ್ಗ ಶಿಕ್ಷಣ ಆರೋಗ್ಯ ನಂತರ ಹಸಿವು ಮುಕ್ತ ಮುಂತಾದ ಸೇವಾ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಕ್ಷೇತ್ರದ ಬಡ ಜನತೆಯ ನಿರ್ಗತಿಕರ ಸೇವೆ ಮಾಡಲು ತೀರ್ಮಾನಿಸಿದ್ದೇನೆ. ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯರು ಸಲಹೆ ಸಹಕಾರ ಸಂಪೂರ್ಣವಾಗಿ ನೀಡುವ ಮೂಲಕ ನನಗೆ ಹಾಗೂ ನನ್ನ ತಂಡಕ್ಕೆ ಮಾರ್ಗದರ್ಶನ ಸಹಕಾರ ನೀಡಬೇಕೆಂದು ಕೋರುತ್ತೇನೆ. ಹಾಗೂ ಮಾಡಲಿಲ್ಲ, ಅವರು ರಾಜಕೀಯದಲ್ಲೂ ಒಂದು ಶ್ರೇಷ್ಠ ಒಂದು ಆರಾಧ್ಯ ಪುರುಷನಾಗಿ ನೆಲೆದರು, ಮುಖ್ಯಮಂತ್ರಿ ಆದರು. ಇವರ ಸಿಟಿ ಕುಟುಂಬದ ಕಾಣಿಕೆ ಇವರೇ ಡಾಕ್ಟರ್ ಪಿ ಕುಮಾರ್.
ಸಾವಿರ ರೂಪಾಯಿ ಪ್ರಮಾಣದ ಒಂದು ನಿರುದ್ಯೋಗ ನಮ್ಮ ಅಧ್ಯಕ್ಷರು ಕೊಡ್ತಾ ಇದ್ದಾರೆ.